ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಅನ್ಅಕಾಡೆಮಿ. ಇವತ್ತಿಗೆ ನಮ್ಮ ಜೊತೆ ಇರೋರು ಶ್ರೀಮತಿ ಪದ್ಮಶ್ರೀ ಡಿ ಸಂಗೊಳ್ಳಿ ಅವರು. ಇವರು ಈಗ ಮೌಲಾನಾ ಆಜಾದ್ ಮಾಡೆಲ್ ಸ್ಕೂಲ್ನಲ್ಲಿ ಹೆಡ್ ಮಾಸ್ಟರ್ ಆಗಿ ಅವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ, ಮತ್ತು MDRS ನಲ್ಲಿ ಇಂಗ್ಲಿಷ್ ಟೀಚರ್ ಆಗಿ ಕೂಡ ಅವರು ಕಾರ್ಯವನ್ನು ಈಗಾಗಲೇ ನಿರ್ವಹಿಸಿದ್ದಾರೆ. ಅವರು ಎಕ್ಸಾಮಿನೇಷನ್ಗಳನ್ನ ಕ್ಲಿಯರ್ ಮಾಡಿರ್ತಾರೆ, ಮತ್ತು ಈಗಾಗಲೇ ಅವರು ಕೆಲವು ಎಕ್ಸಾಮಿನೇಷನ್ಗಳ ರಿಸಲ್ಟ್ಗಾಗಿ ಕೂಡ ವೇಟಿಂಗ್ನಲ್ಲಿ ಇರ್ತಾರೆ. ಹೇಗೆ ಅವರು ಎಕ್ಸಾಮಿನೇಷನ್ಗಳನ್ನು ಕ್ಲಿಯರ್ ಮಾಡಿದರು, ನಮಗೆ ಅವರಿಂದ ಏನೇನು ಸಲಹೆಗಳು ಸಿಗುತ್ತದೆ, ಎಲ್ಲದನ್ನು ಅವರಿಂದನೇ ಕೇಳ್ಕೊಳ್ಳೋಣ. ನಮಸ್ಕಾರ ಮೇಡಮ್, ವೆಲ್ಕಮ್ ಟು ಅನ್ಅಕಾಡೆಮಿ. ನಮಸ್ತೆ ಸರ್. ವೆಲ್ಕಮ್ ಮೇಡಮ್. ಈಗ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ಸಲಹೆಗಳನ್ನು ನೀಡೋಕೆ ಇಲ್ಲಿ ಆಗಮಿಸಿದ್ದೀರಿ, ಥ್ಯಾಂಕ್ ಯು ವೆರಿ ಮಚ್. ಮೊಟ್ಟ ಮೊದಲಿಗೆ ತಮ್ಮ ಬಾಲ್ಯ ಮತ್ತು ಹಿನ್ನೆಲೆ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೀಡಬಹುದು ಮೇಡಮ್? ಹಾ ಸರ್, ನನ್ನ ಹೆಸರು ಪದ್ಮಶ್ರೀ ಡಿ ಸಂಗೊಳ್ಳಿ. ನಮ್ಮೂರು ಧಾರವಾಡ ತಾಲೂಕ್, ಧಾರವಾಡ ಜಿಲ್ಲೆ ಗರಗ್. ನಮ್ಮ ತವರ್ ಮನೆ ಇದು, ಗಂಡನ ಮನೆ ಬೆಳಗಾವಿ ಜಿಲ್ಲೆ ಕಿತ್ತೂರ್ ತಾಲೂಕ್ ದೇವರ್ಶಿಗೆ ಹಳ್ಳಿ. ನಮ್ಮ ಬಾಲ್ಯ ಶಿಕ್ಷಣವನ್ನ ನಮ್ಮ ಗರಗದಲ್ಲೇ ಅಪ್ ಟು PUC ವರೆಗೂ ಅಲ್ಲೇ ಮುಗಿಸಿರೋದು. ಆಮೇಲೆ DEd ಶಿಕ್ಷಣವನ್ನ ಪಡೀಲಿಕ್ಕೆ ಧಾರವಾಡಕ್ಕೆ ಹೋದ್ವಿ. 2 ವರ್ಷ ಶಿಕ್ಷಣವನ್ನ ಮುಗಿಸಿ ಆಮೇಲೆ DEd ಮುಗಿದಿದೆ ಅಂತ ಹೇಳಿ ಯಾವಾಗ ಕಾಲ್ ಯಾವ್ದು ಇರ್ಲಿಲ್ಲ, ಟೀಚರ್ ನೋಟಿಫಿಕೇಶನ್ ಯಾವ್ದು ಕೂಡ ಆಗ್ಲಿಲ್ಲ. ಹೀಗಾಗಿ ನಾವು ಪ್ರೈವೇಟ್ ಸ್ಕೂಲ್ ಅಲ್ಲಿ ಸೇರ್ಕೊಂಡ್ವಿ. 6 ವರ್ಷ ಸರ್ವಿಸ್ ಆಯ್ತು ಪ್ರೈವೇಟ್ ಸ್ಕೂಲ್ ಅಲ್ಲಿ, ರಾಷ್ಟ್ರೋತ್ಥಾನ ವಿದ್ಯಾಲಯ ಮುಮ್ಮಿಗಟ್ಟಿ ಅಂತೇಳಿ ಅಲ್ಲಿ ಸೇರ್ಕೊಂಡ್ವಿ. ಆಮೇಲೆ ಆಫ್ಟರ್ ಮ್ಯಾರೇಜ್ ಆಯ್ತು. ಮ್ಯಾರೇಜ್ ಆದ್ಮೇಲೆ ನಾವು ಸ್ಕೂಲ್ ಬಿಟ್ವಿ. ಸ್ಕೂಲ್ ಬಿಟ್ಟ ನಂತರ ಆಮೇಲೆ ನಮ್ಮ ಮನೆಯವ್ರ ಜಾಬ್ ಕಾರವಾರಕ್ಕೆ ಆಯ್ತು, ಹೀಗಾಗಿ ಅಲ್ಲಿ ಹೋದ್ವಿ. ಅಲ್ಲಿಂದ ನಮ್ಮ ಶಿಕ್ಷಣವನ್ನ ಮತ್ತೆ ಓದೋ ಅಂತ ಒಂದು ಹವ್ಯಾಸ ನಮಗಿತ್ತು ಮೊದ್ಲಿಂತು, ಹೀಗಾಗಿ ಅಲ್ಲಿಂದ ಮತ್ತೆ ನಾವು ಓದ್ಲಿಕ್ಕೆ ನಮ್ಮ ಆಸಕ್ತಿಯನ್ನ ತೋರಿಸಿದ್ವಿ. ತಮಗೆ ಈಗ ಕಾಂಪಿಟೇಟಿವ್ ಫೀಲ್ಡ್ ಗೆ ಬರೋದಕ್ಕೆ ಮುಖ್ಯವಾಗಿ ಪ್ರೇರಣೆ ಯಾರು ಮಾಡಿದ್ರು ಮೇಡಮ್? ನಮ್ಗೆ ಮುಖ್ಯವಾಗಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂದ್ರೆ ಮೊದ್ಲಿಗೆ ಅಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಿರ್ಲಿಲ್ಲ. ಅಂದ್ರೆ ನಾನು ಪ್ರೈವೇಟ್ ಸ್ಕೂಲ್ ಅಲ್ಲಿ ಜಾಬ್ ಮಾಡ್ಬೇಕಾದ್ರೆ ಅದೇ ಜಾಬ್ ಅನ್ಕೊಂಡಿದ್ದೆ ಬಿಟ್ಟು ನಾನು ಮೊದ್ಲಿಗೆ. ಓಕೆ. ಅಂದ್ರೆ ಕರೆಸ್ಪಾಂಡೆನ್ಸ್ ಅಲ್ಲಿ BA BEd MA ಮಾಡಿದೆ KUD ಯೂನಿವರ್ಸಿಟಿ ಧಾರವಾಡ. ಪ್ರೈವೇಟ್ ಸ್ಕೂಲ್ ಅಲ್ಲೇ ಜಾಬ್ ಮಾಡೋದೇ ನನ್ನ ಜಾಬ್ ಅಂತ ಅನ್ಕೊಂಡಿದ್ದೆ ನಾನು. ಮ್ಯಾರೇಜ್ ಆಫ್ಟರ್ ನಮ್ಮ ಮನೆಯವರು ಇಲ್ಲ ನೀ ತರ ಎಫರ್ಟ್ ಹಾಕಿದ್ರೆ ಗೌರ್ಮೆಂಟ್ ಜಾಬ್ ಸಿಗ್ಬೋದು, ಪ್ರೈವೇಟ್ ಅಲ್ಲಿ ದುಡಿಯೋದಕ್ಕಿಂತ ಗೌರ್ಮೆಂಟ್ ಜಾಬ್ ತಗೋ ಅಷ್ಟು ನಿಮ್ಮಲ್ಲಿ ಸಾಮರ್ಥ್ಯ ಇದೆ ಅಂತ ಹೇಳ್ತಿದ್ರು. ಹೀಗಾಗಿ ನಮ್ಗೆ ಒಂದು ಸರ್ಕಾರಿ ಹುದ್ದೆ ತಗೋಲಿಕ್ಕೆ ಓದ್ಲಿಕ್ಕೆ ಕುಂದ್ರಬೇಕಂದ್ರೆ ನಮ್ಮ ಹಸ್ಬೆಂಡ್ ನಮಗ್ ಪ್ರೇರಣೆ ಅಂತ ಹೇಳ್ತೀವಿ ನಾವು. ಓಕೆ ಮೇಡಮ್, ವೆರಿ ವೆಲ್. ಈಗ ಪರೀಕ್ಷಾ ಸಿದ್ಧತೆ ಹಲವಾರು ವರ್ಷಗಳ ಕಾಲ ತಮ್ಮದು ಗ್ಯಾಪ್ ಆಗಿರ್ತದೆ, ನಂತರ ಮತ್ತೆ ಸ್ಟಾರ್ಟ್ ಮಾಡ್ಬೇಕಾಗ್ತದೆ. ಆ ಒಂದು ಸಮಯದಲ್ಲಿ ತಮ್ಮ ಮುಂದೆ ಇದ್ದಂತಹ ಹಲವಾರು ಸಮಸ್ಯೆಗಳು ಅಥವಾ ಯಾವ ಯಾವ ಸಮಸ್ಯೆಗಳು ನಿಮಗೆ ಉದ್ಭವ ಆದ್ವು, ಅವುಗಳನ್ನ ತಾವು ಯಾವ ರೀತಿ ಎದುರಿಸಿದ್ರಿ ಅಂತ ಹೇಳ್ಬೋದು ಮೇಡಮ್? ಮೊದ್ಲೇದಾಗಿ ಕರೆಸ್ಪಾಂಡೆನ್ಸ್ ಮಾಡಿದ್ವಿ ಅಂತ ಅಂದ ತಕ್ಷಣ ನಮ್ಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಓದ್ಬೇಕು ಹೋಗ್ಬೇಕಂದ್ರೆ ನಮ್ಮ ಒಂದು ಮೈಂಡ್ ಸ್ವಲ್ಪ ಬ್ಲೈಂಡ್ ಅಂತ ಅನ್ಸ್ತಿತ್ತು. ಯಾಕಂದ್ರೆ ಕರೆಸ್ಪಾಂಡೆನ್ಸ್ ಓದೋದು ಹೋಗಿ ಎಕ್ಸಾಮ್ ಬರಿತಿದ್ವಿ ಈ ತರ, ಬಟ್ ರೆಗ್ಯುಲರ್ ಹೋಗಿ ಓದ್ಬೇಕನ್ನೋದು ಸ್ವಲ್ಪ ಕಡಿಮೆ ಆಗಿತ್ತು. ಆಮೇಲೆ ಆಫ್ಟರ್ ಮ್ಯಾರೇಜ್ ನಮ್ಮ ಮನೆಯವ್ರು ಹೇಳಿದ್ರು ಈ ತರ ನೋಟಿಫಿಕೇಶನ್ ಇರತ್ತೆ ಒಂದ್ ಎಕ್ಸಾಮಿಗೆ, ಆಮೇಲೆ ಸಿಲೆಬಸ್ ಇರುತ್ತೆ, ಈ ತರ ಎಕ್ಸಾಮ್ಸ್ ಕ್ವಶನ್ಸ್ ಇರ್ತಾವೆ ಅಂತ ಹೇಳ್ತಿದ್ರು. ಬಟ್ ನನ್ಗೆ ಪ್ರಾಕ್ಟಿಕಲ್ ಅಂತ ನನಗ್ ಆಗ್ಬೇಕಲ್ಲ ಅಂತಂದಿದ್ದಕ್ಕೆ ಒಂದ್ 2 ಎಕ್ಸಾಮ್ ಹಂಗೆ ಸುಮ್ನೆ ಹೋಗಿ ಅಟೆಂಡ್ ಆದೆ. ಅಟೆಂಡ್ ಆದ್ಮೇಲೆ ಆಮೇಲೆ ಅನಿಸ್ತು ಎಷ್ಟು ವಿಷಯ ಎಷ್ಟು ಬ್ರಾಡ್ ಇದೆ, ಯಾವ್ಯಾವ ವಿಷಯವನ್ನ ಇನ್ಕ್ಲೂಡ್ ಮಾಡಿ ಕ್ವಶನ್ಸ್ ಹಾಕ್ತಾರೆ ಅಂತ ಹೇಳಿ ಒಂದ್ 2 ಎಕ್ಸಾಮ್ ನೋಡಿದಾಗ ನನಗೆ ನಮ್ದು ನನ್ನ ಸೆಲ್ಫ್ ಇವ್ಯಾಲ್ಯುಯೇಷನ್ ಮಾಡಿದಾಗ ಗೊತ್ತಾಯ್ತು ನನಗೆ ನಾವು ಅದರಲ್ಲಿ ಯಾವ ತರ ಹೋಗ್ಬೇಕು ಮುಂದಿನ ವೇ ಹೆಂಗ್ ಹೋಗ್ಬೇಕು. ಬಟ್ ಅವಾಗ ನಮ್ ಕೋಚಿಂಗ್ ಏನಾದ್ರು ಸಿಕ್ಕಿದ್ರೆ ನಾವು ಬೇಗನೆ ಅದನ್ನ ಕ್ಯಾಚ್ ಮಾಡ್ಕೋಬಹುದಿತ್ತು ಅಂತ ನನ್ ಅನಿಸ್ತು. ಬಟ್ ನಾವು ಕೋಚಿಂಗ್ ತಗೊಳ್ಳಿದ ಕಾರಣ ಸ್ವಲ್ಪ ಟೈಮ್ ತಗೊಳ್ತು, ಪರವಾಗಿಲ್ಲ. ಆದ್ರೂ ಮನೆಯಲ್ಲೇ ಇದ್ಕೊಂಡ್ರು ನಾವು ಗೈಡ್ ಮಾಡ್ತಾ ಇದ್ರಲ್ಲ, ಹೀಗಾಗಿ ಅಭ್ಯಾಸ ಮಾಡ್ತಿದ್ವಿ. ಓದ್ಬೇಕಾದ್ರೆ ಎಲ್ಲ ನಮ್ಗೆ ಎಷ್ಟು ಓದಿದ್ರು
ಮರೆವು ಅನ್ನೋದು ಮಾಡೋ ಒಂದು ಸ್ವಭಾವ ಎಷ್ಟು ಓದಿದ್ರು ಮರೆಯತ್ತಲ್ಲ ಏನಿದೆ ಹೆಂಗ್ ನೆನ್ಪಿಟ್ಕೊಳ್ಳೋದು ಅಂತ ಈ ತರ ಒಂದು ಸಮಸ್ಯೆ ಬರ್ತಾ ಇತ್ತು ನಂಗೆ. ಹಾಗಾಗಿ ಸ್ವಲ್ಪ ಒಂದ್ ಸ್ವಲ್ಪ ಓದ್ ತಕ್ಷಣ ನನಗೆ ಹೆಂಗ ಹಿಂದಿ ಓದಿರೋದು ನೆನಪೆ ಉಳಿಕಿಲ್ಲ. ಆಮೇಲೆ ನನಗೆ ನನ್ನಷ್ಟಕ್ಕೆ ನಾನೇ ಸೆಲ್ಫ್ ಮೋಟಿವೇಶನ್ ತಗೊಳಿಕ್ಕೆ ಶುರು ಮಾಡಿದೆ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಅನ್ನೋ ತರ ನಾವ್ ಯಾವಾಗ್ಲೂ ಪ್ರಾಕ್ಟೀಸ್ ಇದ್ರೆ ಯಾವಾಗ್ಲೂ ನಮ್ ಕಣ್ ಮುಂದೆ ಬುಕ್ ನಮ್ ಕಣ್ ಮುಂದೆ ಹಾಯ್ತಾ ಇದ್ರೆ ಯಾವಾಗ್ಲೂ ನಾವ್ ಅದ್ರಲ್ಲಿ ಪರ್ಫೆಕ್ಟ್ ಇರ್ಬೋದು ಅಂತ ಅನಿಸ್ತು. ಈ ತರ ನಾವು ಎಕ್ಸಾಮ್ಗೆ ಪ್ರಿಪರೇಷನ್ ಮಾಡ್ಬೇಕಂದ್ರೆ ಈ ತರ ಸೆಲ್ಫ್ ಮೋಟಿವೇಶನ್ ತುಂಬಾ ಮುಖ್ಯ ಅಂತ ನನಗ ಅನ್ಸುತ್ತೆ. ಈಗ ಮರೆವನ್ನ ಟ್ಯಾಕಲ್ ಮಾಡ್ಬೇಕಂದ್ರೆ ರಿಪೀಟೆಡ್ಲಿ ನಾವು ರಿವಿಷನ್ ಮಾಡ್ತಾ ಇರ್ಬೇಕು ಅನ್ನೋದನ್ನ ತಾವ್ ನೀಡ್ತಾ ಇದ್ರಿ. ಮರೆವಿಗೆ ಯಾವ ಔಷಧ ಬಟ್ ರಿಪೀಟ್ ಮಾಡೋದೇ ಅದಕ್ಕೆ ಔಷಧ ಅಂತ ನನಗ ಅನ್ಸುತ್ತೆ ಸರ್. ಹೌದು ಡೆಫಿನೆಟ್ಲಿ ಮೇಡಮ್. ನಂತರ ತಾವು ಪರೀಕ್ಷಾ ಸಿದ್ಧತೆಯನ್ನ ಸ್ಟಾರ್ಟ್ ಮಾಡಿದ್ರಿ, ಈಗ ಒಂದು ಎಕ್ಸಾಮಿನೇಷನ್ ನೋಟಿಫಿಕೇಶನ್ ಆಗುತ್ತೆ, ತಾವು ಸಿದ್ಧತೆಯನ್ನ ಸ್ಟಾರ್ಟ್ ಮಾಡ್ತೀರಿ, ಆ ಪರೀಕ್ಷೆಯನ್ನ ಕ್ರ್ಯಾಕ್ ಕೂಡ ಮಾಡ್ತೀರಿ. ಆ ಪರೀಕ್ಷೆಯನ್ನ ಕ್ರ್ಯಾಕ್ ಮಾಡ್ಬೇಕಂದ್ರೆ ತಾವು ಯಾವ ರೀತಿಯಾಗಿ ಆ ಒಂದು ಎಷ್ಟು ತಿಂಗಳುಗಳ ಕಾಲ ಆ ಎಕ್ಸಾಮಿನೇಷನ್ ಸ್ಪೆಸಿಫಿಕ್ ಆಗಿ ಅಂದ್ರೆ ಅದೇ ಎಕ್ಸಾಮಿನೇಷನ್ಗಾಗಿ ಎಷ್ಟು ತಿಂಗಳುಗಳ ಕಾಲ ತಾವು ಪ್ರಿಪರೇಷನ್ ಅನ್ನು ಮಾಡ್ತೀರಿ, ಮತ್ತೆ ಯಾವ ರೀತಿ ಆದಂತಹ ಟ್ರಿಕ್ ಗಳನ್ನ ಅಥವಾ ತಮ್ಮದೇ ಆದಂತಹ ತಂತ್ರಗಳನ್ನ ತಾವು ಉಪಯೋಗಿಸ್ತೀರಿ ಅಂತ ಹೇಳ್ಬೋದಾ ಮೇಡಮ್? ಹಾ ಸರ್, ಮೊದ್ಲಿಗೆ ನಂದು ಗೋಲ್ ಏನಿತ್ತು ಅಂದ್ರೆ ನಾನು ಒಬ್ರು ಟೀಚರ್ ಆಗ್ಬೇಕು ಅನ್ನೋದು ಬಹಳ ನಂದು ಮೇನ್ ಗೋಲ್ ಇತ್ತು. ಅಂದ್ರೆ ಪ್ರೈವೇಟ್ ಸ್ಕೂಲ್ ಅಲ್ಲಿ ಟೀಚರ್ ಆಗಿ ಜಾಬ್ ಮಾಡಿರೋದ್ರಿಂದ ನನ್ಗೆ ಟೀಚರ್ ಜಾಬ್ ಯಾವಾಗ್ಲೂ ನಾನು ಇಷ್ಟ ಪಡ್ತಿದ್ದೆ. ಹೀಗಾಗಿ ಫಸ್ಟ್ ನಾನು ಸಿಇಟಿ 6-8 ಸಿಇಟಿ ಕಾಲ್ ಮಾಡಿದಾಗ ನನ್ಗೆ ಅನಿಸ್ತು ಯಾವ ತರ ನಾವು ಸ್ಟಡಿ ಮಾಡ್ಬೋದು ಅಂತ ಹೇಳಿ. ಫಸ್ಟ್ ನೋಟಿಫಿಕೇಶನ್ ಅನ್ನ ಮೊದ್ಲೇದಾಗಿ ಓದ್ಬೇಕಂದ್ರೆ ಫಸ್ಟ್ ನೋಟಿಫಿಕೇಶನ್ ಓದೋದು, ಸರಿಯಾಗಿ ಕ್ಲೀನ್ ಆಗಿ ಒಂದ್ ಎರಡ್ ಸಾರಿ ನೋಟಿಫಿಕೇಶನ್ ಓದೋದು, ಆಮೇಲೆ ಸಿಲೆಬಸ್ ತಗೊಂಡು ಅದನ್ನ ಸ್ಟಡಿ ಮಾಡೋದು, ಡಿಟೇಲ್ ಆಗಿ ಸ್ಟಡಿ ಮಾಡೋದು. ಸಿಲೆಬಸ್ ಸ್ಟಡಿ ಯಾವ ತರ ಮಾಡ್ತೀವಿ ಅದರಲ್ಲೇ ನಾವು ಅರ್ಧ ಸಕ್ಸಸ್ ಕಾಣ್ಬೋದು ಅಂತ ನನ್ನ ಪ್ರಕಾರ. ಆಮೇಲೆ ಸಿಲೆಬಸ್ ಪ್ರಕಾರ ಮೊದ್ಲಿಗೆ ಒಂದ್ಸಾರಿ ಏನೇನ್ ಈ ಒಂದು ಮ್ಯಾಟ್ರಿಗೆ ಯಾವ ಬುಕ್ಸ್ ಬೇಕು, ಯಾವ ಬುಕ್ಸ್ ಒಳ್ಳೇದು ಅಂತ ನಾನು ಒಂದ್ಸಾರಿ ನೋಡ್ಕೊಂಡೆ. ನೋಡಿದಾದ್ಮೇಲೆ ಎಲ್ಲಾ ಬುಕ್ ಗಳಲ್ಲಿ ಯಾವ್ದು ಬೆಸ್ಟ್ ಅಂತ ಹೇಳಿ ಬುಕ್ಸ್ ಗಳನ್ನ ಮೊದ್ಲಿಗೆ ಕಲೆಕ್ಟ್ ಮಾಡಿದ್ವಿ. ಸಿಲೆಬಸ್ ಪ್ರಕಾರ ಬುಕ್ಸ್ ಕಲೆಕ್ಟ್ ಮಾಡೋದು, ಆಮೇಲೆ ಕಲೆಕ್ಟ್ ಮಾಡಿದ ನಂತರ ಒಂದು ಪ್ಲಾನ್ ಮಾಡ್ಕೋದು ಓದ್ಲಿಕ್ಕೆ. ಯಾವ ವಿಷಯ ಬಹಳ ಈಸಿ ಇದೆ ಅದನ್ನ ಸ್ವಲ್ಪ ಟೈಮ್ನಲ್ಲಿ ಓದೋದು, ಬಹಳ ಕ್ವಿಸ್ಟ್ ಇದೆ ಅದನ್ನೊಂದು ಸ್ವಲ್ಪ ನಮಗ್ ಬಹಳ ಇಂಟ್ರೆಸ್ಟ್ ಇರುವಂತ ಟೈಮಲ್ಲಿ ನಾವು ಓದೋದು. ಈಗ ಫಾರ್ ಎಕ್ಸಾಂಪಲ್ ಮೆಂಟಲ್ ಎಬಿಲಿಟಿ ಇವೆಲ್ಲ ಸ್ವಲ್ಪ ಎಲ್ಲಾ ವಿಷಯಗಳನ್ನ ಓದ್ಮೇಲೆ ಸ್ವಲ್ಪ ಬೋರಿಂಗ್ ಆದಾಗ ಒಂದ್ಸಾರಿ ನಮಗ್ ಮ್ಯಾಜಿಕ್ ಅಂತ ಅನ್ಸುತ್ತದು. ಈ ತರ ಮೆಂಟಲ್ ಎಬಿಲಿಟಿ ಬಿಡಿಸ್ಬೋದು. ಸೈನ್ಸ್ ಇದು ಫುಲ್ ಇಂಟ್ರೆಸ್ಟಿಂಗ್ ಆಗಿ ನಮಗೇನೋ ಓದುವಂತ ಇಂಟ್ರೆಸ್ಟ್ ಜಾಸ್ತಿ ಆದಾಗ ಈ ಸೈನ್ಸ್ ಓದ್ಬೇಕು, ಯಾಕಂದ್ರೆ ನಾವು ಆರ್ಟ್ಸ್ ವೇದೊಳಗೆ ಬಂದಿರೋದ್ರಿಂದ ಆತರ. ಆಮೇಲೆ ಸಬ್ಜೆಕ್ಟ್ ವೈಸ್ ಬುಕ್ಸ್ ಗಳನ್ನ ಪ್ಲಾನ್ ಮಾಡಿ ಓದಿದ್ರೆ ಬೆಸ್ಟ್ ಅಂತ ನನಗನ್ಸುತ್ತೆ ಸರ್. ಹೀಗಾಗಿ ನಂಗೆ ಪ್ಲಾನ್ ನನಗೆ ಕೊಟ್ಟಿದೆ ಅಂತ ನನ್ನ ಅಭಿಪ್ರಾಯ. ಈಗ ಯಾವ್ದಾದ್ರು ಸ್ಟೂಡೆಂಟ್ ಯಾವ್ದೇ ಒಂದು ಬ್ಯಾಕ್ ಗ್ರೌಂಡ್ ಇಂದ ಬಂದಿದ್ರು ಕೂಡ ಅವ್ರಿಗೆ ಓದ್ಲಿಕ್ಕೆ ಒಂದು ಪ್ಲಾನ್ ಹಾಕೊಳ್ಬೇಕು ಅಂತ ತಾವ್ ಹೇಳ್ತಾ ಇದ್ದೀರಿ. ಓಕೆ, ಪ್ಲಾನ್ ಇರ್ಲೇಬೇಕು ಅಂತಂದ್ರೆ ಒಂದು ಪ್ಲಾನ್ ಇಟ್ಕೊಂಡೇ ಮುಟ್ಬೇಕು ನಾವು. ಸಿಕ್ಕಾಗೆಲ್ಲ ಬೇರೆ ಬೇರೆ ಯಾವ್ಯಾವ್ದೋ ಬುಕ್ ಓದಿದ್ರೆ ನಾವು ಗೋಲ್ ಮುಟ್ತೀವಿ ಅಂತ ನನಗ ಅನ್ಸಲ್ಲ. ಪ್ಲಾನ್ ಪ್ರಕಾರ ಸಿಲೆಬಸ್, ಅದ್ರ ತಕ್ಕಂಗೆ ಪ್ಲಾನ್ ತಕ್ಕಂಗೆ ಸ್ಟಡಿ. ಓಕೆ, ಅದೇ ರೀತಿಯಾಗಿ ಈಗ ಈಸಿ ಆಗಿರ್ತಕ್ಕಂತಹ ಸಬ್ಜೆಕ್ಟ್ ಗಳನ್ನ ಮೊದಲು ಕವರ್ ಮಾಡ್ಬೇಕು ಅಥವಾ ಟಫ್ ಆಗಿರ್ತಕ್ಕಂತಹ ಸಬ್ಜೆಕ್ಟ್ ಗಳನ್ನ ಮೊದಲು ಕವರ್ ಮಾಡ್ಬೇಕು, ತಮ್ಮ ಅನಿಸಿಕೆ ಯಾವ ರೀತಿ ಆಗಿರುತ್ತೆ ಮೇಡಮ್? ಸರ್, ಯಾವ ವಿಷಯ ಟಫ್ ಅಲ್ಲ ಅಂತ ನನಗ ಅನ್ಸುತ್ತೆ ಸರ್, ಯಾಕಂದ್ರೆ ಎಲ್ಲಾ ವಿಷಯವೂ ಅದಾದ್ರ ಇದಕ್ ತಕ್ಕಂತೆ ಅದರ ಬ್ರಾಡ್ ಇದ್ದೇ ಇರುತ್ತೆ. ಆದ್ರೆ ಓದ್ಬೇಕಾದ್ರೆ ಜಾಸ್ತಿ ಸ್ವಲ್ಪ ಟಫ್ ಇರೋ ವಿಷಯಗಳನ್ನ ಮೊದ್ಲಿಗೆ ಓದಿದ್ರೆ ಈಸಿ ವಿಷಯಗಳನ್ನ ಓದುವಾಗ ಕಷ್ಟ ಅನ್ಸಲ್ಲ. ಅಂದ್ರೆ ಮೊದಲು ಇಂಟ್ರೆಸ್ಟ್ ಇರುತ್ತೆ, ಮೊದಲು ಟಫ್ ವಿಷಯನ ತಗೋಬೇಕಂತ ನನಗ ಅನ್ಸುತ್ತೆ ಸರ್. ಓಕೆ, ಮೊದಲು ಟಫ್ ಆಗಿರೋದನ್ನ ಮೊದಲು ಹ್ಯಾಂಡಲ್ ಮಾಡಕ್ ನಮಗ್ ಬಂತು ಅಂದ್ರೆ ಈಸಿ ಇರೋದನ್ನ ತಾನೇ ಮೂವ್ ಆಗ್ತಿವಿ ಅಂತ ನನ್ನ ಪ್ರಕಾರ. ಓಕೆ ಮೇಡಮ್, ಈ ನಂತರ ತಾವು ಎಕ್ಸಾಮಿನೇಷನ್ ಪ್ರೊಸೆಸ್ ಬಗ್ಗೆನೂ ಕೂಡ ಹಲವಾರು ಸ್ಟೂಡೆಂಟ್ಸ್ಗೆ ಒಂದ್ ರೀತಿಯಾದಂತಹ ಒಂದು ಡಿಲಾಮ ಇರ್ತದೆ ಅಥವಾ ಒಂದು ಕನ್ಫ್ಯೂಷನ್ ಇರ್ತದೆ, ಯಾವ ರೀತಿಯಾಗಿ ಎಕ್ಸಾಮಿನೇಷನ್ ಹೋಗ್ತದೆ, ನಂತರ ಯಾವ ರೀತಿಯಾಗಿ ನಾವು ಮುಂದೆ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿಯಾಗಿರ್ತದ ಅಂತ ಅದನ್ನ ಸ್ವಲ್ಪ ತಾವು ಕ್ಲಿಯರ್ ಮಾಡ್ತೀರಾ ಮೇಡಮ್? ಹಾ ಸರ್, ಇವಾಗ ಒಂದು ನನ್ಗೆ ಅನುಭವ ಸಿಕ್ಕಂಗೆ ನಂಗೆ 6-8 ಒಂದು ಎಕ್ಸಾಮ್ ಅನ್ನ ಫೇಸ್ ಮಾಡಿದೆ, ಎರಡ್ ಸಲ ಫೇಸ್ ಮಾಡಿದೆ ಸರ್.
ಫಸ್ಟ್ ಬಂದಾಗ ಒಂದು ಯಾವುದೋ ಒಂದು ವಿಷಯ, ಇವಾಗ ಹಿಸ್ಟ್ರಿ ಆಗಿರ್ಬೋದು, ಜಿಯೋಗ್ರಫಿ ಆಗಿರ್ಬೋದು, ಒಂದು ಒಂದು ಹವಾಮಾನಕ್ಕೆ ತಕ್ಕಂತೆ ಒಂದು ವಿಷಯ ಒಂದ್ ಕ್ವಶನ್ ಕೇಳಿದಾರೆ ಅಂದ್ರೆ ನೆಕ್ಸ್ಟ್ ಹವಾಮಾನಕ್ಕೆ ತಕ್ಕಂತೆ ಇನ್ನು ಡೀಪ್ ಆಗಿ ಕೇಳ್ತಾರೆ ಅನ್ನೋದನ್ನ ನಮ್ಮ ಮೈಂಡ್ ಅಲ್ಲಿ ಇಟ್ಕೋಬೇಕು ನಾವು. ಇವಾಗ ಈಸಿ ಒಂದ್ ಕ್ವಶನ್ ಕೇಳಿದಾರೆ ಅಂದ್ರೆ ಅದಕ್ಕಿಂತ ಡೀಪ್, ಇದಕ್ಕಿಂತ ಟ್ವಿಸ್ಟ್ ಕೇಳಿದ್ರೆ ನಾವ್ ಹೆಂಗ ಮಾಡ್ಬೇಕು ಅನ್ನೋದನ್ನ ಅದನ್ನೇ ಫಾಲೋ ಅಪ್ ಮಾಡ್ಕೊಂತ ಹೋಗ್ಬೇಕು. ಈ ಒಂದು ಎಕ್ಸಾಮ್ ಅಲ್ಲಿ ಈ ಒಂದು ಪಾಯಿಂಟ್ ಕೇಳಿದಾರೆ ಅಂದ್ರೆ ಇದಕ್ಕೆ ತಕ್ಕಂಗೆ ಇನ್ನು ಡೀಪ್ ಆಗಿ ಓದ್ಬೇಕು ಅನ್ನೋದನ್ನ ಪಾಯಿಂಟ್ ಔಟ್ ಮಾಡ್ಕೋಬೇಕು ಸರ್. ಹೌದು ಸರ್, ಒಂದ್ಸರಿ ನಾನ್ ಹೇಳಿದೆ ಇವಾಗ ಸ್ಟಡಿ ತಕ್ಕಂಗೆ ಪ್ಲಾನ್ ಮಾಡ್ತೀವಿ ಓದ್ತೀವಿ ಅಂತ ಹೇಳಿ. ಒಂದು ನನ್ನ ಪ್ರಕಾರ, ನಾನು ಸ್ಟಡಿ ಮಾಡಿದ ಪ್ರಕಾರ, ಸಿಕ್ಸ್ ಟು ಪಿ ಯು ಸಿ, ಸಿಕ್ಸ್ ಸ್ಟ್ಯಾಂಡರ್ಡ್ ಇಂದ ಪಿ ಯು ಸಿ ವರೆಗೂ ಮಿನಿಮಮ್ ನಾಲೆಜ್ ಅಂತ ನನ್ನ ಪ್ರಕಾರ ಅನ್ಸುತ್ತೆ. ಅದನ್ನ ಇಲ್ಲ ಅಂತಂದ್ರೆ ಒಂದು 20 ಟೈಮ್ ಓದ್ಬೇಕು ನಾವು ಅದಕ್ಕೆ ಪರ್ಫೆಕ್ಟ್ ಆಗ್ಬೇಕಂದ್ರೆ ಒಂದ್ 20 ಟೈಮ್. ನನ್ನ ಪ್ರಕಾರ ನಾವು 20 ಟೈಮ್ ಓದಿದ್ದೀನಿ. ಪ್ರತಿ ಸಾರಿ ಓದುವಾಗ ಪ್ರತಿ ಬುಕ್ ಅನ್ನು ಮೊದಲನೇ ಓದು ಅಂತ ಓದ್ಬೇಕು. ಪ್ರತಿ ಬುಕ್ ಅನ್ನು ಪ್ರತಿ ಸಾರಿ ಓದುವಾಗ ಮೊದಲನೇ ಓದು ಅಂತ ಹೇಳಿ ಇಂಟ್ರೆಸ್ಟ್ ಅನ್ನ ತಗೊಂಡು ಓದ್ಬೇಕು. ಓದಿದ್ದನ್ನೇ ಮತ್ ಓದ್ತಾ ಇದೀವಿ ಅಲ್ಲ ಅಂತ ಹೇಳಿ ಬೇಜಾರದಿಂದ ಓದೋದಕ್ಕಿಂತ ಫಸ್ಟ್ ನನ್ನ ಓದು ಇದಂತ ಹೇಳಿ ಓದಿದ್ರೆ ನನ್ಗೆ ಯಶಸ್ ಸಿಕ್ತು ಅಂತ ನನಗ ಅನ್ಸುತ್ತೆ ಸರ್. ಓಕೆ, ಈಗ ಟೋಟಲಿ ನಮಗೆ ಸಿಕ್ಸ್ತ್ ಸ್ಟ್ಯಾಂಡರ್ಡ್ ಟು 12th ಸ್ಟ್ಯಾಂಡರ್ಡ್ ವರ್ಗೂ ಇರತಕ್ಕಂತಹ ಎಲ್ಲಾ ಗವರ್ಮೆಂಟ್ ಪಠ್ಯ ಪುಸ್ತಕಗಳನ್ನ ನಾವು ಓದ್ಬೇಕು ಅಂತ ತಾವು ಸಜೆಸ್ಟ್ ಮಾಡ್ತಾ ಇದ್ರಿ. ಹೌದು, ಎನ್ಸಿಇಆರ್ಟಿ, ಡಿಎಸ್ಇಆರ್ಟಿ ಬುಕ್ಸ್ ಗಳನ್ನ ಓದ್ಬೇಕು ಸರ್. ಆಮೇಲೆ ಅದ್ರ ತಕ್ಕಂಗೆ ಆಥರ್ಸ್ ಬುಕ್ ಓದ್ಬೇಕು. ಆಥರ್ಸ್ ಬುಕ್ ಮೇನ್ ಅನ್ಸುತ್ತೆ ಸರ್. ಓಕೆ, ಆಥರ್ಸ್ ಬುಕ್ ಗಳನ್ನ ಈಗ ಚಾಯ್ಸ್ ಮಾಡಕ್ಕೂ ಕೂಡ ಹಲವಾರು ಸ್ಟೂಡೆಂಟ್ಸ್ ಗಳಿಗೆ ಒಂದು ಟಫ್ ಡಿಸಿಷನ್ ಅಂತಾನೆ ಹೇಳ್ಬೋದು. ಹಲವಾರು ಆಥರ್ ಗಳು ಈಗ ಮಾರ್ಕೆಟ್ ನಲ್ಲಿ ಇರ್ತಾರೆ. ಸ್ಟೂಡೆಂಟ್ಸ್ ಯಾವ ರೀತಿಯಾಗಿ ಯಾವ ಯಾವ ಸಬ್ಜೆಕ್ಟ್ ಗಳಿಗೆ ಅನುಗುಣವಾಗಿ ಆಗಿರಬಹುದು ಅಥವಾ ಟೋಟಲಿ ಒಂದು ಕಂಪೈಲೇಷನ್ ಬರ್ತದ ಎಲ್ಲಾ ಸೇರ್ಬಿಟ್ಟು, ಅದರಲ್ಲಿ ಯಾವ್ದನ್ನ ಚೂಸ್ ಮಾಡ್ಬೇಕು ಅಂತ ತಾವು ಸಜೆಸ್ಟ್ ಮಾಡ್ತೀರಿ ಮೇಡಮ್? ಹೌದು ಸರ್, ಒಂದು ಕನ್ನಡ ವಿಷಯಕ್ಕೆ ಬಂದ್ರೆ ಇವಾಗ ಸಿಕ್ಸ್ ಟು ಪಿ ಯು ಸಿ ವರೆಗೂ ಕ್ಲೀನ್ ಆಗಿ ಓದ್ಬೇಕು. ಒಂದು ಗ್ರಾಮರ್ ಪಾಯಿಂಟ್ಸ್ ಬರ್ಲಿ ಏನೇ ಬರ್ಲಿ ಕ್ಲೀನ್ ಆಗಿ ಓದ್ಬೇಕು. ಅದ್ರ ತಕ್ಕಂತೆ ಒಂದಷ್ಟು ಈಗ ಕೆ ಎಂ ಸುರೇಶ್ ಅವ್ರ ಆಗಿರ್ಬೋದು, ಆಮೇಲೆ 3M ಶ್ರೀಕಂಠಯ್ಯ ಆಗಿರ್ಬೋದು, ಈ ತರ, ಆಮೇಲೆ ಶಬ್ದ ಮನಿ ದರ್ಪಣ ಅಂತ ಹೇಳಿ ಬರ್ತಾವ ಅದು, ಆಮೇಲೆ ಕನ್ನಡ ಸಾಹಿತ್ಯ ಪರಿಷತ್ತದ ಒಂದು ನಿಘಂಟು ಬಿಡುಗಡೆ ಆಗಿದೆ ಅದನ್ನ ಓದ್ಬೇಕು. ಈ ತರ ಇದ್ರ ನೆಕ್ಸ್ಟ್ ಮಿನಿಮಮ್ ಪಿ ಯು ಸಿ ತನ ಓದಿ ಅದ್ರ ನೆಕ್ಸ್ಟ್ ಅದಕ್ಕೆ ಸಂಬಂಧಪಟ್ಟಂತ ಬುಕ್ಸ್ ಗಳನ್ನ ಈ ತರ ಓದೋದು. ಆಮೇಲೆ ಪೊಲಿಟಿಕಲ್ ಸೈನ್ಸ್ ಗಂಗಾಧರಪ್ಪ ಆಗಿರ್ಬೋದು, ಅದು ಬೆಸ್ಟ್ ಬುಕ್ ಅಂತ ನನಗ ಅನ್ಸುತ್ತೆ. ಆಮೇಲೆ ಕೆ ಎಂ ಸುರೇಶ್ ಅವ್ರದ್ದು, ಆಮೇಲೆ ಜಿಯೋಗ್ರಫಿಗೆ ಸಂಬಂಧಪಟ್ಟಂಗೆ ರಂಗನಾಥ್ ಅವ್ರದ್ದು, ಆಮೇಲೆ ಈ ತರ ಓದ್ಬೋದು. ಆಮೇಲೆ ಹಿಸ್ಟ್ರಿ ಸಂಬಂಧಪಟ್ಟಂಗೆ ಸದಾಶಿವ ಅಂತ ಹೇಳಿ, ಪ್ರಾಚೀನ ಭಾರತ ಇತಿಹಾಸ, ಮಧ್ಯಕಾಲೀನ ಇತಿಹಾಸ, ಆಮೇಲೆ ಆಧುನಿಕ ಭಾರತ ಇತಿಹಾಸ, ಈ ಬುಕ್ಸ್ ಗಳನ್ನ ಓದಿದ್ರೆ ನಾವು ಹಿಸ್ಟ್ರಿಯಲ್ಲಿ ಯಾವ್ದೇ ಕ್ವಶನ್ಸ್ ಬಂದ್ರು ಕ್ಯಾಚ್ ಮಾಡ್ಕೋಬಹುದು ಅಂತ ನನ್ನ ಅಭಿಪ್ರಾಯ. ಆಮೇಲೆ ಮೆಂಟಲ್ ಎಬಿಲಿಟಿ ಕೇಳಿದ್ರೆ ಗುರುರಾಜ್ ಅಂತ ಹೇಳಿ ಒಬ್ರು ಬರ್ದಿರೋ ಆಥರ್ ಇದೆ, ಅದು ಬಿಡಿಸ್ತಾ ಹೋದ್ರೆ ನಾವು ಯಾವ್ದೇ ಕ್ವಶನ್ಸ್ ಬಂದ್ರು ನಾವು ಕ್ಯಾಚ್ ಮಾಡ್ಕೋಬಹುದು. ಆಮೇಲೆ ಸೈನ್ಸ್ ಅಲ್ಲಿ ಆಥರ್ ಓದೋದಕ್ಕಿಂತ 6 to 10 ವರೆಗೂ ಓದಿದ್ರೆ ನನಗ್ ಸಾಕಾಗುತ್ತೆ ಅಂತ ನನಗ್ ಅನ್ಸುತ್ತೆ ಸರ್. ಯಾಕಂದ್ರೆ ಇವಾಗ ಆಲ್ರೆಡಿ ಎನ್ಸಿಇಆರ್ಟಿ, ಸಿಬಿಎಸ್ಇ ಸಿಲೆಬಸ್ ಆಲ್ರೆಡಿ ಇದೆ ಅದಕ್ಕೆ, ಹೀಗಾಗಿ ನಂಗೆ 10th ವರೆಗೂ ಡೀಪ್ ಆಗಿ ಓದಿದ್ರೆ ಸೈನ್ಸ್ ಬಗ್ಗೆ ನೋ ಡೌಟ್ ಅಂತ ಅನ್ಸುತ್ತೆ ಸರ್. ಓಕೆ, ಸೈನ್ಸ್ ಒಂದು ಸಬ್ಜೆಕ್ಟ್ ಅನ್ನ ಕೇವಲ ಎನ್ಸಿಇಆರ್ಟಿ ಓದ್ಬಿಟ್ಟು ನಾವು ಕವರ್ ಮಾಡಬಹುದು ಅಂತ ತಮ್ಮ ಅನಿಸಿಕೆ? ಮಾಡ್ಬೋದು ಸರ್. ಓಕೆ ಮೇಡಮ್, ತಮಗೆ ಇಷ್ಟವಾದ ವಿಷಯ ಯಾವುದು? ಟೋಟಲಿ ತಮ್ಮ ಕಾಂಪಿಟೇಟಿವ್ ಕರಿಯರ್ ನಲ್ಲಿ ಒಂದು ವಿಷಯವನ್ನ ತುಂಬಾನೇ ಇಷ್ಟಪಟ್ಟು ಓದ್ತಾ ಇರ್ತೀರಿ, ಅಂತಹ ವಿಷಯ ಯಾವುದು? ನಂಗೆ ಜಿಯೋಗ್ರಫಿ ಅಂದ್ರೆ ತುಂಬಾ ಇಷ್ಟ ಸರ್. ಅಂದ್ರೆ ಅದನ್ನ ಬಹಳ ಬೇಗನೆ ಕ್ಯಾಚ್ ಮಾಡ್ಕೋತೀನಿ ನಾನು, ಬಟ್ ಎಲ್ರಿಗೂ ಅದು ಬಹಳ ನನಗೆ ಯಾಕೆ ಈಸಿ ಅಂತಂದ್ರೆ, ನಾನು ಪ್ರೈವೇಟ್ ಸ್ಕೂಲಲ್ಲಿ ಪಾಠ ಮಾಡ್ಬೇಕಾದ್ರೆ ಫಾರ್ ಎಕ್ಸಾಂಪಲ್ ಕಾಂಟಿನೆಂಟ್ಸ್ ಬಗ್ಗೆ ನಾವು ಟೀಚ್ ಮಾಡ್ಬೇಕಾದ್ರೆ ನಾ ಅನ್ಕೋತಿದ್ದೆ ಒಂದು ಯುರೋಪ್, ಆಫ್ರಿಕಾನೋ, ಆಸ್ಟ್ರೇಲಿಯಾ, ದಕ್ಷಿಣ ಅಮೆರಿಕಾ, ಈ ತರ ನಾ ಪಾಠ ಮಾಡ್ಬೇಕಾದ್ರೆ ನನಗೆ ಅನಿಸ್ತಿತ್ತು. ನಾ ಅವಾಗ ಹೇಳ್ತಿದ್ದೆ, ನಾವ್ ಇವಾಗ ದಕ್ಷಿಣ ಅಮೆರಿಕಾದ ಬಗ್ಗೆ ಪಾಠ ಮಾಡ್ತಿದ್ವಿ ಅಂದ್ರೆ ನಾವು ದಕ್ಷಿಣ ಅಮೆರಿಕಾ ಖಂಡದೊಳಗೆ ಹೋಗಿ ಇದ್ದು ಪಾಠ ಬದುಕಿದೀವಿ ಅನ್ನೋ ತರ ನಾವ್ ಫೀಲ್ ಮಾಡ್ಕೋಬೇಕು. ಅಲ್ಲಿ ಇದ್ಕೊಂಡೆ ನಾವು ದಕ್ಷಿಣ ಅಮೆರಿಕಾದ ಬಗ್ಗೆ ತಿಳ್ಕೊತಾ ಇದೀವಿ ಅನ್ನುವಂತಹ ಒಂದು ಫೀಲ್ ಇತ್ತಂದ್ರೆ ಆ ಒಂದು ವಿಷಯ ಬಗ್ಗೆ ನಾವು ಬಹಳ ಇಂಟ್ರೆಸ್ಟಿಂಗ್ ಇರತ್ತೆ, ಮತ್ತೆ ನೆನಪಿನಲ್ಲಿ ಉಳಿಯೋ ಸಾಧ್ಯತೆ ಜಾಸ್ತಿ ಅಂತ ಅನ್ಸುತ್ತೆ ಸರ್. ಆಮೇಲೆ ಇಂಡಿಯಾ ಅಂದ ತಕ್ಷಣ ಒಂದು
ಅಕ್ಷಾಂಶಗಳ ಬಗ್ಗೆ, ರೇಖಾಂಶಗಳ ಬಗ್ಗೆ, ಸ್ಥಾನ ಬಗ್ಗೆ, ವಿಸ್ತೀರ್ಣಗಳ ಬಗ್ಗೆ ತಿಳ್ಕೊಬೇಕಂದ್ರೆ ಒಂದು ಗ್ಲೋಬ್ ಇಂಪಾರ್ಟೆಂಟ್ ಅನ್ಸುತ್ತೆ. ನಾವು ಪ್ರಾಕ್ಟಿಕಲ್ ಆಗಿ ಗ್ಲೋಬ್ ನೋಡಿದ್ರೆ ಎಷ್ಟು ವಿಸ್ತೀರ್ಣ, ಎಷ್ಟು ಸ್ಥಾನ ಎಲ್ಲಿದೆ, ಆಮೇಲೆ ಅಕ್ಷಾಂಶ ರೇಖಾಂಶಗಳು ಯಾವ ತರ ಅದರಲ್ಲಿ ಹಾದು ಹೋಗಿದಾವೆ, ಆಮೇಲೆ ಯಾವ್ಯಾವ ತರ ನದಿಗಳಿದಾವೆ, ಆಮೇಲೆ ಯಾವ್ಯಾವ ದೇಶಗಳು ಬರ್ತಾವೆ, ಈ ತರ ನಾವು ಅದನ್ನ ವಿತ್ ಗ್ಲೋಬ್ ಇಟ್ಕೊಂಡು ಸ್ಟಡಿ ಮಾಡಿದ್ರೆ, ಆಮೇಲೆ ಮ್ಯಾಪ್ ಬುಕ್ಸ್ ಇಟ್ಕೊಂಡು ಸ್ಟಡಿ ಮಾಡಿದ್ರೆ ಬಹಳ ಈಸಿ ಆಗುತ್ತೆ, ಆಮೇಲೆ ನೆನಪಿನಲ್ಲಿ ಉಳಿಯೋದು ಜಾಸ್ತಿ ಅಂತ ನನ್ನ ಅಭಿಪ್ರಾಯ. ಓಕೆ ಮೇಡಮ್. ನಂತರ ತಾವು ಸಂದರ್ಶನವನ್ನ ಫೇಸ್ ಮಾಡಿದ್ದೆ ಆದಲ್ಲಿ ತಮ್ಮ ಸಂದರ್ಶನದ ಅನುಭವವನ್ನು ಹಂಚಿಕೊಳ್ಬೇಕಂತ ಕೇಳ್ಕೊತಾ ಇದ್ದೀನಿ ಮೇಡಮ್. ಹೌದು ಸರ್, ನಾನು ಫಸ್ಟ್ ಟೈಮ್ ನಾನು ಇಂಟರ್ವ್ಯೂ KPSC ಇಂಟರ್ವ್ಯೂ ಅಟೆಂಡ್ ಮಾಡಿರೋದು. ಒಂಥರ ಖುಷಿ ಅನ್ಸುತ್ತೆ ಸರ್ ಆ ಇಂಟರ್ವ್ಯೂ ಒಂದ್ಸರಿ ನೆನೆಸ್ಕೊಂಡ್ರೆ. ನಮಗೆ ಒಂದಷ್ಟು ಜನ ಗೈಡ್ ಮಾಡ್ಲಿಕ್ಕೆ ನಾನು ಕೇಳಿದೆ, ಈ ತರ ಇಂಟರ್ವ್ಯೂ ಅಂದ್ರೆ ಹೇಗಿರುತ್ತೆ, ನಾ ಫಸ್ಟ್ ಟೈಮ್ ಹೆಂಗಿರುತ್ತೋ ಏನು ಅಂತ ಹೇಳಿ ಒಂದ್ಸರಿ ತುಂಬಾ ಭಯ ಆಯ್ತು. ಕೇಳಿದ್ವಿ ಎಲ್ಲರ ಹತ್ರ ಯಾವ ತರ ನಾವು ಅದಕ್ಕೆ ಕ್ವಶನ್ಸ್ ಗೆ ಹೆಂಗ್ ಆನ್ಸರ್ ಮಾಡ್ಬೇಕು, ಏನ್ ಕೇಳ್ತಾರೆ, ಯಾವ ರೀತಿಯಾಗಿರತ್ತೆ, ಮತ್ ನಾವ್ ಯಾವ ತರ ಅದಕ್ಕೆ ರೆಸ್ಪಾನ್ಸ್ ಮಾಡ್ಬೇಕು, ನಮ್ಮ ರೆಸ್ಪಾನ್ಸ್ ಮಾಡೋ ವೇ ಹೆಂಗ್ ನಾವು ಅದನ್ನ ತಗೊಂಡ್ ಹೋಗ್ಬೇಕು ಅಂತ ಕೇಳಿದಾಗ ನಮ್ಗೆ ಗೈಡ್ ಮಾಡಿರೋ ಪ್ರಕಾರ ಇಂಟರ್ವ್ಯೂ ಅಂತಂದ್ರೆ ನಮ್ದು ಫಸ್ಟ್ ಸೆಲ್ಫ್ ಇಂಟ್ರೊಡಕ್ಷನ್ ಮೇನ್ ಇಂಪಾರ್ಟೆಂಟ್. ಸೆಲ್ಫ್ ಇಂಟ್ರೊಡಕ್ಷನ್ ದಲ್ಲೇ ನಮ್ನ ಇವ್ಯಾಲ್ಯೇಷನ್ ಮಾಡ್ಬಿಡ್ತಾರೆ ಇಂಟರ್ವ್ಯೂದಲ್ಲಿ ಅಂತ ಅನ್ಸುತ್ತೆ ನಂಗೆ. ನಮ್ಮ ನಾವು ಮಾತನಾಡೋ ಶೈಲಿ ಆಗಿರ್ಬೋದು, ನಮ್ ಪರ್ಸನಾಲಿಟಿ ಆಗಿರ್ಬೋದು, ಇದು ಫಸ್ಟ್ ಪಾಯಿಂಟ್ ಆಗತ್ತೆ. ಸೆಕೆಂಡ್ ಒನ್ ನಮ್ಮ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಕೇಳ್ತಾರೆ ಸರ್, ಎಷ್ಟ್ ಜನ ಇದೀರಿ, ಹೀಗೆ ತಂದೆ ತಾಯಿ ಬಗ್ಗೆ, ಅವ್ರ ಉದ್ಯೋಗದ ಬಗ್ಗೆ ಕೇಳ್ತಾರೆ. ಥರ್ಡ್ ಒನ್ ನಮ್ಮ ನೇಟಿವ್ ಡಿಸ್ಟ್ರಿಕ್ಟ್ ಬಗ್ಗೆ ಒಂದ್ ಸ್ವಲ್ಪ ಡೀಟೇಲ್ಸ್ ಕೇಳ್ತಾರೆ, ಅಂದ್ರೆ ಹಿಸ್ಟೋರಿಕಲ್ ಇವೆಂಟ್ಸ್ ಏನಿದಾವೆ ನಮ್ಮ ಡಿಸ್ಟ್ರಿಕ್ಟ್ ಅಲ್ಲಿ ಅಂತ ಅನ್ನೋದ್ರ ಬಗ್ಗೆ ಅನಾಲಿಸಿಸ್ ಮಾಡ್ತಾರೆ. ಈಗ ಎಕ್ಸಾಂಪಲ್ ನಾವು ಬೆಳಗಾವಿ ಅವ್ರು ಅಂತಂದ್ರೆ ನಮ್ಮ ತಾಲೂಕು ಕಿತ್ತೂರು, ಕಿತ್ತೂರ್ ಬಗ್ಗೆ ಕೇಳ್ತಾರೆ. ರಾಣಿ ಚೆನ್ನಮ್ಮ ಯಾವಾಗ ಜೈಲಿಗೆ ಹೋದ್ರು, ಎಲ್ಲಿ ಹಾಕಿದ್ರು, ಸಂಗೊಳ್ಳಿ ರಾಯಣ್ಣ ಏನಾಗ್ಬೇಕಿತ್ತು, ಅವ್ರ ಫಸ್ಟ್ ಹೋರಾಟಕ್ಕೆ ಯಾಕೆ ಇಳಿದ್ರು, ಏನ್ ಕಾರಣ, ನಿಮಗೆ ಏನ್ ಅನ್ಸತ್ತೆ ಆ ಜಿಲ್ಲೆಯೊಳಗೆ ಇದ್ಕೊಂಡು, ನಿಮ್ಮ ಕೊಡುಗೆ, ನಿಮ್ಮ ಒಂದು ಐತಿಹಾಸಿಕವಾಗಿ ಏನ್ ಕೊಡ್ಬೇಕಂತ ಇಚ್ಛಿಸ್ತೀರಾ, ಈ ತರ ಕ್ವಶನ್ಸ್ ಗಳನ್ನ ಮಾಡ್ತಾರೆ. ಆಮೇಲೆ ನೆಕ್ಸ್ಟ್ ಬಂದ್ರೆ ಕರೆಂಟ್ ಅಫೇರ್ಸ್ ಬಗ್ಗೆ ಕೇಳ್ತಾರೆ, ಇತ್ತೀಚಿನ ದಿನಮಾನಗಳಲ್ಲಿ ಏನ್ ವಿಷಯ ಇದನ್ನಾಗ್ತಾ ಇದೆ, ಯಾವ್ಯಾವ ವಿಷಯಗಳು ಇವಾಗ ಕಣ್ಣಿಗೆ ಜಾಸ್ತಿ ಬೀಳ್ತಿದಾವೆ, ಆಮೇಲೆ ರಾಜ್ಯ ಮತ್ತು ದೇಶಗಳ ಆಗು ಹೋಗುಗಳ ಬಗ್ಗೆ ಕೇಳ್ತಾರೆ. ಪ್ರಚಲಿತ ಘಟನೆ ಅಂದ್ರೆ ಒಂದು ಟೂ ಮಂತ್ ಹಿಂದೆ ಮುಂದೆ ಕೇಳ್ತಾರೆ ಸರ್ ಪ್ರಚಲಿತ ಕರೆಂಟ್ ಅಫೇರ್ಸ್ ಬಗ್ಗೆ. ಆಮೇಲೆ ನಮ್ದು ಡಿಗ್ರಿ ಆಮೇಲೆ BEd ಆಪ್ಷನಲ್ ಯಾವ ಸಬ್ಜೆಕ್ಟ್ ತಗೊಂಡಿರ್ತೀವಿ ಅಂತ ಕೇಳ್ತಾರೆ, ಅದು ಮೇನ್ ಇಂಪಾರ್ಟೆಂಟ್ ಸರ್. ಆ ವಿಷಯದ ಮೇಲೆ ಕ್ವಶನ್ಸ್ ರೈಸ್ ಆಗ್ತವೆ ಸರ್, ಅದೇ ಮೇನ್ ಇಂಪಾರ್ಟೆಂಟ್. ನಾನು BA BEd ಅಲ್ಲಿ ಆಪ್ಷನಲ್ ಇಂಗ್ಲಿಷ್ ಅಂಡ್ ಹಿಸ್ಟ್ರಿ ತಗೊಂಡಿದ್ದೆ ಸರ್, ನಂಗೆ ಇಂಗ್ಲಿಷ್ ಒಂದ್ ಸ್ವಲ್ಪ ಕ್ವಶನ್ಸ್ ಬಂದಿತ್ತು, ಹಿಸ್ಟ್ರಿ ತುಂಬಾ ಡೀಪ್ ಕೇಳಿದ್ರು, ತುಂಬಾ ಅಂದ್ರೆ ತುಂಬಾ ಡೀಪ್ ಆಗಿ ಕೇಳಿದ್ರು. ಆಪ್ಷನಲ್ ಅಲ್ಲಿ ಏನ್ ಮಾಡಿರ್ತೀವಿ ಅಂತಂದ್ರೆ, ಆಪ್ಷನಲ್ ಅಂತ ತಗೊಂಡಿದೀವಿ ಅಂದ್ರೆ ಆ ವಿಷಯದ ಬಗ್ಗೆ ಫುಲ್ ನಮ್ಗೆ ಅದ್ರ ಬಗ್ಗೆ ನಾವು ಫುಲ್ ಪರ್ಫೆಕ್ಟ್ ಇದೀವಿ ಅಂತ ಯಾವ್ದೇವೋ ಇಲ್ವೋ ಅಂತ ಹೇಳಿ ಚೆಕ್ ಮಾಡ್ತಾರೆ ಸರ್. ಹೀಗಾಗಿ ನಾವು ಆಪ್ಷನಲ್ ಇಂಗ್ಲಿಷ್ ಆಪ್ಷನಲ್ ವಿಷಯಗಳ ಬಗ್ಗೆ ಬಹಳ ಓದ್ಕೊಂಡಿರ್ಬೇಕು ಇಂಟರ್ವ್ಯೂನಲ್ಲಿ. ಆಮೇಲೆ ನಮ್ಮ ಹಾಬೀಸ್ ಬಗ್ಗೆ ಕೇಳ್ತಾರೆ ಸರ್. ಓಕೆ, ತಮ್ಮ ಆಸಕ್ತಿಗಳಾಗಿರಬಹುದು, ಆಪ್ಷನಲ್ ಆಗಿರಬಹುದು, ತಮ್ಮ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಆಗಿರಬಹುದು, ಈ ಬಗ್ಗೆ ಎಲ್ಲ ಕ್ವೆಶನ್ಸ್ ಗಳು ರೇಸ್ ಆಗ್ತಾ ಇರುತ್ತೆ. ಓಕೆ, ನಂತರ ತಾವು ಕೊನೆಯದಾಗಿ ನಮ್ಮ ಎಲ್ಲಾ ವಿದ್ಯಾರ್ಥಿಗಳಿಗೆ ಒಂದು ಸಂದೇಶವನ್ನು ನೀಡಬೇಕು ಅಂತಂದ್ರೆ ತಾವು ಏನು ಸಂದೇಶವನ್ನು ನೀಡಕ್ಕೆ ಇಷ್ಟಪಡ್ತೀರಿ ಮೇಡಮ್? ಪ್ರತಿಯೊಬ್ಬ ವಿದ್ಯಾರ್ಥಿಯು ಸಕ್ಸಸ್ ಆಗ್ಬೇಕಂದ್ರೆ ಮೊದಲಿಗೆ ಒಂದು ದೃಢ ನಿರ್ಧಾರ ಮಾಡ್ಬೇಕು, ನಾನು ಕುಂತ್ ಓದ್ತೀನಿ, ನಾನು ಒಂದ್ ಜಾಬ್ ತಗೋತೀನಿ, ಜಾಬ್ ತಗೋವರೆಗೂ ನನ್ನ ಕಾನ್ಸಂಟ್ರೇಟ್ ನ ಆ ಕಡೆ ಈ ಕಡೆ ಬಿಡಲ್ಲ ಅನ್ನೋದನ್ ಮೊದಲು ದೃಢ ನಿರ್ಧಾರ ಇರ್ಬೇಕು ಅವ್ರಿಗೆ. ಸೆಕೆಂಡ್ ಒನ್ ನೋಟಿಫಿಕೇಶನ್ ಆಗಿದೆ ಅಂದ್ರೆ ನಮ್ಗೆ ಅದು ನಾವ್ ಅದಕ್ಕೆ ಎಲಿಜಿಬಲ್ ಅಂತ ಹೇಳಿ ಮೊದಲು ಒಂದ್ಸಾರಿ ನೋಡ್ಕೋಬೇಕು. ಎಲ್ಲಾ ನೋಟಿಫಿಕೇಶನ್ ಆಗಿದೆ ಅಂದ್ರೆ ಎಲ್ಲಾ ನಮ್ಗೆ ಎಲಿಜಿಬಲ್ ಅಂತಲ್ಲ, ನಾವ್ ಆ ನೋಟಿಫಿಕೇಶನ್ ಎಲಿಜಿಬಲ್ ಅದೀವಾ ಅಂತ ಹೇಳಿ ನೋಡ್ಬೇಕು. ಆಮೇಲೆ ಸಿಲೆಬಸ್ ತಕೋಬೇಕು,
ಸೆಲ್ಫ್ ಸ್ಟಡಿ ಸಿಲೆಬಸ್ ಮೇನ್ ಇಂಪಾರ್ಟೆಂಟ್, ಅದೇ ಅರ್ಧ ಸಕ್ಸಸ್ ತಂದು ಕೊಡುತ್ತೆ ಅಂತ ನನ್ನ ಅಭಿಪ್ರಾಯ. ಅದ್ರ ತಕ್ಕಂಗೆ ಬುಕ್ ಕಲೆಕ್ಟ್ ಮಾಡಬೇಕು, ಕಲೆಕ್ಟ್ ಮಾಡಿ ಆಮೇಲೆ ಪೂರ ಟೈಮ್ ಇದೇ ಟೈಮ್ ಓದ್ಬೇಕು ಅಂತ ನನಗೇನು ಅನ್ಸಲಿಲ್ಲ. ಯಾವಾಗ ಇಂಟ್ರೆಸ್ಟ್ ಇರುತ್ತೋ ಅವ್ರಿಗೆ ಯಾವಾಗ ಆದಷ್ಟು ಬಿಡು ಮಾಡ್ಕೊಂಡು ಅವರು ಇಂಟ್ರೆಸ್ಟ್ ಆಗಿ ಓದ್ಬೇಕು. ಇದೇ ವಿಷಯ ಅದೇ ವಿಷಯ ಅಂತ ಏನಿಲ್ಲ, ಅವ್ರವ್ರ ಇಂಟ್ರೆಸ್ಟ್ನೇ ಮೇನ್ ಇಂಪಾರ್ಟೆಂಟ್ ಅಂತ ನನಗನ್ಸುತ್ತೆ. ಆಮೇಲೆ ಅವರು ಯಾವುದೇ ವಿಷಯವನ್ನ ಪರ್ಫೆಕ್ಟ್ ಅಂತ ಆಗ್ಬೇಕು ಅಂದ್ರೆ ರಿಪೀಟ್ ಬಹಳ ಇಂಪಾರ್ಟೆಂಟ್ ನನಗನ್ಸುತ್ತೆ ಸರ್. ಎಲ್ಲಾ ಬುಕ್ಸ್ ಅಲ್ಲಿ ಓದಿರೋದು ಯಾವಾಗ್ಲೂ ಎಲ್ಲರ ತಲೆಯಲ್ಲೂ ಉಳಿದಿರೋದಿಲ್ಲ, ಬಟ್ ನಾವ್ ಎಷ್ಟು ಎಷ್ಟು ಪದೇ ಪದೇ ಓದ್ತೀವಿ ಅಷ್ಟು ನಮ್ಮಲ್ಲಿ ಆ ಜ್ಞಾನ ಸಂಗ್ರಹಣೆ ಆದಂಗೆ ಯಾವುದೇ ಕ್ವಶನ್ಸ್ ಕೇಳಿದ್ರು ನಾವ್ ಅದಕ್ಕೆ ಆನ್ಸರ್ ಮಾಡ್ಬೋದು. ನಾವು ಪದೇ ಪದೇ ಓದ್ತಾ ಇದ್ರೆ ನಮ್ಮ ಗೋಲ್ ಮುಟ್ಟುವರೆಗೂ ನಾವು ಓದನ್ನ ಗ್ಯಾಪ್ ಮಾಡಬಾರ್ದು. ಓಕೆ ಮೇಡಮ್, ಗ್ಯಾಪ್ ಮಾಡ್ಲಾರ್ದನೆ ಕಂಟಿನ್ಯೂಸ್ ಸ್ಟಡಿ ಇಂಪಾರ್ಟೆಂಟ್ ಅಂತ ನನಗೆ ಅನ್ಸುತ್ತೆ ಸರ್. ಒಂದ್ಸರಿ ಎರಡ್ ಸರಿ ಎಕ್ಸಾಮ್ ನಲ್ಲಿ ಹಿಂದೆ ಒಂದ್ ಸೋಲನ್ನ ಅನುಭವಿಸಿದ್ವಿ ಅಂತಲ್ಲ, ಸೋಲನ್ನೇ ಗೆಲುವಾಗಿ ತಗೋಬೇಕಂತ ನನಗ ಅನ್ಸುತ್ತೆ, ನನ್ನ ಅಭಿಪ್ರಾಯ ಸರ್. ಓಕೆ ಮೇಡಮ್, ಗೆಲುವಿನ ಮೆಟ್ಟಿಲು ಅಂತಕ್ಕಂತಹ ಒಂದು ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ರಿ. ಥ್ಯಾಂಕ್ ಯು ವೆರಿ ಮಚ್. ಈವರೆಗೆ ನಮ್ಮ ಎಲ್ಲಾ ಸ್ಪರ್ಧಾರ್ಥಿಗಳಿಗೆ ತಮ್ಮ ವ್ಯಾಲ್ಯೂಯೇಬಲ್ ಪಾಯಿಂಟ್ಗಳನ್ನ, ತಮ್ಮ ಟ್ರಿಕ್ಗಳನ್ನ ಮತ್ತು ತಮ್ಮದೇ ಆದಂತಹ ಒಂದು ಹೇಳಿಕೆಗಳನ್ನ, ಸಲಹೆಗಳನ್ನ ಎಲ್ಲರೊಂದಿಗೆ ಹಂಚಿಕೊಂಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಅನ್ ಅಕಾಡೆಮಿಗೆ ಆಗಮಿಸಿ ತಮ್ಮ ಟೈಮ್ ಅನ್ನ ನೀಡಿ ನಮ್ಮ ಎಲ್ಲಾ ಸ್ಪರ್ಧಾರ್ಥಿಗಳಿಗೆ ತುಂಬಾನೇ ಸಹಾಯವನ್ನ ಮಾಡಿದಿರಿ. ತುಂಬಾ ತುಂಬಾ ಧನ್ಯವಾದಗಳು ಮೇಡಮ್.